ಆತ್ಮೀಯ ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟಾಪ್ 25 2020 ಪ್ರಮುಖ ಪ್ರಚಲಿತ ಘಟನೆಗಳು ಭಾಗ 7 ವಿಡಿಯೋ ಸರಣಿಯನ್ನು ನಿಮ್ಮ ಮುಂದೆ ತಂದಿದ್ದೀವಿ ಇಂದಿನ 6 ಸರಣಿಗಳನ್ನು ನೀವು ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅವ್ರು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಕಂಟೆಂಟ್ ಅಂತಂದರೆ ಅದು ಪ್ರಚಲಿತ ಘಟನೆ 2020 ಎಲ್ಲ ಪ್ರಚಲಿತ ಘಟನೆಗಳ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಕೊಡ್ತಕ್ಕಂಥ ಪ್ರಯತ್ನವೇ ಈ ವಿಡಿಯೋ ಸರಣಿಯಾಗಿದೆ ಮೊದಲನೇ ಪ್ರಶ್ನೆ ಯಾವ ವರ್ಷದ ಒಳಗಾಗಿ 175 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು ಭಾರತದಲ್ಲಿ ಸ್ಥಾಪಿಸಲಿಕ್ಕೆ ಕೇಂದ್ರ ಸರ್ಕಾರ ಗುರಿ ಹೊಂದಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2022 ಕಡಿಮೆ ಇಂಗಾಲ ತೀವ್ರ ಆರ್ಥಿಕತೆಯೊಂದಿಗೆ ಆರೋಗ್ಯಕರ ಗ್ರಹವನ್ನು ನಿರ್ಮಿಸಲಿಕ್ಕೆ 2022 ವೇಳೆಗೆ 175 ಗಿಗಾವ್ಯಾಟ್ ನವೀಕರಿಸಬಹುದಾದಂಥ ಶಕ್ತಿಯನ್ನು ಸ್ಥಾಪಿಸತಕ್ಕಂಥ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎರಡನೇ ಪ್ರಶ್ನೆ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಮಾನವ ಸ್ವಭಾವದ ಪ್ರಶಂಸನೀಯ ಕಾರ್ಯಕ್ಕಾಗಿ ಒಬ್ಬ ವ್ಯಕ್ತಿಗೆ ನೀಡಲಾಗ್ತಕ್ಕಂಥ ರಾಷ್ಟ್ರೀಯ ಪ್ರಶಸ್ತಿಯ ಹೆಸರೇನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಜೀವರಕ್ಷಾ ಪದಕ ಅಂತ ಜೀವನ್ ರಕ್ಷಾ ಪದಕ ಸರಣಿ ಪ್ರಶಸ್ತಿ 2019 54 ಜನರಿಗೆ ನೀಡಲಿಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅನುಮೋದನೆ ನೀಡಿದ್ರು ಇನ್ನು ಇದರಲ್ಲಿ 7 ಜನ ಸರ್ವೋತ್ತಮ ಜೀವರಕ್ಷಕ ಪದಕ 8 ಜನರಿಗೆ ಉತ್ತಮ ಜೀವರಕ್ಷಕ ಪದಕ ಮತ್ತು 39 ವ್ಯಕ್ತಿಗಳಿಗೆ ಜೀವರಕ್ಷಕ ಪದಕ ಸೇರಿದವು 5 ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ನೀಡಲಾಯಿತು ಅಶೋಕ ಚಕ್ರ ಸರಣಿಯ ಶೌರ್ಯ ಪ್ರಶಸ್ತಿಗಳ ಶಾಖೆಯಾದಂಥ ಜೀವನ್ ರಕ್ಷಾ ಪದಕ ಪ್ರಶಸ್ತಿಗಳನ್ನು 1961 ಸ್ಥಾಪನೆ ಮಾಡಲಾಯಿತು ಅಪಘಾತ ವಿದ್ಯುತ್ ಅಪಘಾತ ನೈಸರ್ಗಿಕ ವಿಪತ್ತುಗಳು ಗಣಿಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಥವಾ ಘಟನೆಗಳಲ್ಲಿ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಮಾನವ ಸ್ವಭಾವದ ಪ್ರಶಂಸನೀಯ ಕಾರ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಮೂರನೇ ಪ್ರಶ್ನೆ ಯಾವ ವೆಬ್ ಸರಣಿಯು ಇತ್ತೀಚೆಗೆ ಅತಿದೊಡ್ಡ ಭಾರತೀಯ ಸಿನಿಮ್ಯಾಟಿಕ್ ಮ್ಯೂಸಿಕ್ ಬ್ಯಾಂಡ್ ವಿಭಾಗದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮಾಡಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ದ ಫರ್ಗ್ಯಾಟನ್ ಆರ್ಮಿ ಅಂತ ಖ್ಯಾತ ಚಲನಚಿತ್ರ ತಯಾರಕ ಕಬೀರ್ ಖಾನ್ ರವರ ಚೊಚ್ಚಲ ವೆಬ್ ಸರಣಿ ದಿ ಫರ್ಗ್ಯಾಟನ್ ಆರ್ಮಿ ಅತಿದೊಡ್ಡ ಭಾರತೀಯ ಸಿನಿಮ್ಯಾಟಿಕ್ ಮ್ಯೂಸಿಕ್ ಬ್ಯಾಂಡ್ ವಿಭಾಗದಲ್ಲಿ ನೇರ ಪ್ರದರ್ಶನ ನೀಡೋ ಸಂಗೀತಗಾರರ ಅತಿದೊಡ್ಡ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಮೆಜಾನ್ ಪ್ರೈಮ್ನಲ್ಲಿ ವೆಬ್ ಸರಣಿಯಾಗಿ ಇದು ಪ್ರಸಾರ ಆಗುತ್ತೆ ಇದರ ಆಲ್ಬಮ್ನ 3 ಹಾಡುಗಳನ್ನು ದೇಶಾದ್ಯಂತ 1046 ಗಾಯಕರು ಮತ್ತು ಸಂಗೀತಗಾರರು ಒಟ್ಟಾಗಿ ಪ್ರದರ್ಶನ ಮಾಡಿದ್ರು ಸಂಗೀತ ಆಲ್ಬಮನ್ನು ಪ್ರಸಿದ್ಧ ಬಾಲಿವುಡ್ ಸಂಗೀತಗಾರ ಪ್ರೀತಮ್ ಚಕ್ರವರ್ತಿ ಸಂಯೋಜನೆ ಮಾಡಿದ್ದಾರೆ ಇನ್ನು ವೆಬ್ ಸರಣಿ ಆಜಾದ್ ಹಿಂದ್ ಫೌಜ್ ಅಂದರೆ ಭಾರತೀಯ ರಾಷ್ಟ್ರೀಯ ಸೇನೆಯ ಸೈನಿಕರ ತ್ಯಾಗ ಮತ್ತು ಶೌರ್ಯವನ್ನು ಆಧರಿಸತಕ್ಕಂಥ ಒಂದು ವೆಬ್ ಸರಣಿ ಇದು ಆಗಿದೆ ನಾಲ್ಕನೇ ಪ್ರಶ್ನೆ 2020 ರಾಷ್ಟ್ರೀಯ ಪ್ರವಾಸೋದ್ಯಮ ಸಮ್ಮೇಳನವನ್ನು ಇತ್ತೀಚೆಗೆ ಯಾವ ಭಾರತೀಯ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕೋನಾರ್ಕ್ನಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ಸಮ್ಮೇಳನವನ್ನು ಇತ್ತೀಚೆಗೆ ಒಡಿಶಾದ ಕೋನಾರ್ಕ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು 2 ದಿನಗಳ ಸಮ್ಮೇಳನವನ್ನು ಒಡಿಶಾ ರಾಜ್ಯ ಸರ್ಕಾರ ಮತ್ತು ದಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಜಂಟಿಯಾಗಿ ಆಯೋಜನೆ ಮಾಡಿತ್ತು ಇನ್ನು ಈಗಿನ ಕೇಂದ್ರ ಪ್ರವಾಸೋದ್ಯಮ ಸಚಿವ ಅಂತಂದರೆ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರಾಗಿದ್ದಾರೆ ಐದನೇ ಪ್ರಶ್ನೆ ಪರಿಸರ ಸಾಧನೆಗಾಗಿ 2020 ಟೈಲರ್ ಪ್ರಶಸ್ತಿಯನ್ನು ಈ ಕೆಳಗೆ ಯಾರಿಗೆ ನೀಡಲಾಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪವನ್ ಸುಖದೇವ್ರವರಿಗೆ ಭಾರತೀಯ ಪರಿಸರ ಅರ್ಥಶಾಸ್ತ್ರಜ್ಞ ಪವನ್ ಸುಖದೇವ್ರವರಿಗೆ 2020 ಜನವರಿ 27 ಪರಿಸರ ಸಾಧನೆಗಾಗಿ 2020 ಟೈಲರ್ ಪ್ರಶಸ್ತಿ ನೀಡಲಾಯಿತು ಸಂರಕ್ಷಣಾ ಜೀವಶಾಸ್ತ್ರಜ್ಞ ಗ್ರೇಚೆನ್ ಸಿ ಡೈಲಿ ಅವರೊಂದಿಗೆ ಜಂಟಿಯಾಗಿ ಪ್ರಶಸ್ತಿಯನ್ನು ಅವರು ಪಡೆದರು ಇನ್ನು ಹಸಿರು ಆರ್ಥಿಕತೆ ಕ್ಷೇತ್ರದಲ್ಲಿ ಮಾಡಿದಂಥ ಅತ್ಯುತ್ತಮ ಕೆಲಸಕ್ಕಾಗಿ ಪವನ್ ಸುಖದೇವ್ರವರಿಗೆ 2020 ಟೈಲರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಸುಖದೇವ್ ಅವರು ಪರಿಸರವನ್ನು ರಕ್ಷಿಸುವ ಬಗ್ಗೆ ಕಾಳಜಿ ವಹಿಸಲು ಪರಿಸರವಾದಿ ಆಗಬೇಕಾಗಿಲ್ಲ ಅಂತ ಅವರು ಹೇಳಿದರು ಇನ್ನು ಸುಖದೇವ್ UNEPM ಗ್ರೀನ್ ಎಕಾನಮಿ ಇನಿಷಿಯೇಟಿವ್ನ ಮುಖ್ಯಸ್ಥ ಮತ್ತು ವಿಶೇಷ ಸಲಹೆಗಾರರಾಗಿದ್ದರು ಇನ್ನು ಈ ಉಪಕ್ರಮ ಅಂದಿನ UN ಸೆಕ್ರೆಟರಿ ಜನರಲ್ ಬಾನ್ ಕಿ ಮೂನ್ ಪ್ರಾರಂಭಿಸಿದಂಥ ಪ್ರಮುಖ ಯೋಜನೆಯಾಗಿತ್ತು ಆರನೇ ಪ್ರಶ್ನೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಆಪರೇಷನ್ ವೆನಿಲಾನ ಇತ್ತೀಚೆಗೆ ಯಾವುದರಿಂದ ಪ್ರಾರಂಭ ಮಾಡಲಾಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಭಾರತೀಯ ನೌಕಾಪಡೆ ಮಡಗಾಸ್ಕರ್ನಲ್ಲಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರವನ್ನು ಒದಗಿಸಲಿಕ್ಕೆ ಭಾರತೀಯ ನೌಕಾಪಡೆ ಆಪರೇಷನ್ ವೆನಿಲಾವನ್ನು ಪ್ರಾರಂಭ ಮಾಡಿತ್ತು ಡಯೇನ್ ಚಂಡಮಾರುತದಿಂದ ಉಂಟಾದ ಮಡಗಾಸ್ಕರ್ ಏನು ಹಾನಿ ಉಂಟಾದ ಅದರ ನಂತರ ವಿನಾಶ ಪೀಡಿತ ಜನಸಂಖ್ಯೆಗೆ ನೆರವು ನೀಡಲಿಕ್ಕೆ ಆಪರೇಷನ್ ವೆನಿಲಾವನ್ನು ಪ್ರಾರಂಭ ಮಾಡಲಾಯಿತು ಇನ್ನು ಭಾರತೀಯ ನೌಕಾಪಡೆ ಹಡಗು ವೈದ್ಯಕೀಯ ಶಿಬಿರವನ್ನು ಸ್ಥಾಪನೆ ಮಾಡಲಿಕ್ಕೆ ಮತ್ತು ಆಹಾರ ನೀರು ಇತರ ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ಒದಗಿಸಲಿಕ್ಕೆ ಸಜ್ಜಾಗಿ ಅಲ್ಲಿಗೆ ತಲುಪಿಸ್ತು ಆಹಾರವನ್ನು ಏಳನೇ ಪ್ರಶ್ನೆ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯೋಜನೆ ಯಾವ ನಗರದಲ್ಲಿ ಪ್ರಾರಂಭ ಆಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೋಲ್ಕತ್ತಾ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯೋಜನೆ ಕೋಲ್ಕತ್ತಾ ಮೆಟ್ರೋ ರೈಲು ನಿಗಮದ ಈ ಯೋಜನೆ ಮಾರ್ಚ್ 2020 ಪ್ರಾರಂಭ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ
ಇನ್ನು ಮೆಟ್ರೋ ಯೋಜನೆ ಭಾಗಶಃ ಕೋಲ್ಕತ್ತಾದ ಪ್ರಸಿದ್ಧ ಹೂಗ್ಲಿ ನದಿಯ ಅಡಿಯಲ್ಲಿ ಚಲಿಸುತ್ತೆ. ಇನ್ನು ಹೊಸ ಮಾರ್ಗ ಪ್ರತಿದಿನ ಸುಮಾರು 9 ಲಕ್ಷ ಜನರನ್ನ ಸಾಗಿಸತಕ್ಕಂಥ ನಿರೀಕ್ಷೆ ಇದೆ ಮತ್ತು 1/2 ಕಿಲೋಮೀಟರ್ ನೀರೊಳಗಿನ ಸುರಂಗವನ್ನು ದಾಟಲಿಕ್ಕೆ 1 ನಿಮಿಷಕ್ಕಿಂತ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಯೋಜನೆಯ ಅರ್ಧದಷ್ಟು ಹಣವನ್ನು ಜಪಾನ್ನ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ 41.6 ಬಿಲಿಯನ್ ರು ನೀಡಿದ್ರೆ, ಇನ್ನು ಕೇಂದ್ರ ರೈಲ್ವೆ ಸಚಿವಾಲಯ 74%, ಇನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ 26%ರಷ್ಟು ನೀಡುತ್ತೆ. 8ನೇ ಪ್ರಶ್ನೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸಿಪ್ರಿಯ ಹೊಸ ವರದಿಯ ಪ್ರಕಾರ ವಿಶ್ವದ 2ನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ದೇಶ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಚೀನಾ ದೇಶ. ಖ್ಯಾತ ಸ್ವೀಡಿಸ್ ಸಂಶೋಧನಾ ಸಂಸ್ಥೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸಿಪ್ರಿಯ ಹೊಸ ವರದಿ ಬಿಡುಗಡೆ ಮಾಡಿದೆ. ಇದು ಚೀನಾದ ವಿಶ್ವದ 2ನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ರಾಷ್ಟ್ರ ಆಗಿದೆ ಅಂತ ಬಹಿರಂಗ ಮಾಡಿದೆ. ಇನ್ನು 2017ರಲ್ಲಿ ಪ್ರಕಟವಾದಂಥ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಇಂದಿನ ವರದಿಯಲ್ಲಿ ಚೀನಾ ವಿಶ್ವದ 6ನೇ ಸ್ಥಾನದಲ್ಲಿತ್ತು. ಇನ್ನು ಇತ್ತೀಚಿನ ವರದಿಯಲ್ಲಿ ಇದು ರಷ್ಯಾದ ಕಂಪನಿಗಳಿಗಿಂತ ಮುಂದಿದೆ. ಚೀನಾ ಈ ಮೊದಲು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಿತ್ತು. ಇನ್ನು ವಿಶ್ವದ ಅಗ್ರ 20 ಶಸ್ತ್ರಾಸ್ತ್ರ ಮಾರಾಟಗಾರರಲ್ಲಿ 4 ಚೀನಾದ ಶಸ್ತ್ರಾಸ್ತ್ರ ಗುಂಪುಗಳು ಸ್ಥಾನ ಪಡೆದಿವೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ವಿಶ್ವದ ಮೊದಲನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ದೇಶ ಅಮೆರಿಕ ಆಗಿದೆ. 9ನೇ ಪ್ರಶ್ನೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಯಾವ ಹಿಂದಿ ಪದವನ್ನು 2019ರ ಆಕ್ಸ್ಫರ್ಡ್ ಹಿಂದಿ ಪದ ಅಂತ ಆಯ್ಕೆ ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಸಂವಿಧಾನ ಪದ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ 2019ರ ಆಕ್ಸ್ಫರ್ಡ್ ಹಿಂದಿ ಪದವಾಗಿ ಸಂವಿಧಾನ ಎಂಬ ಹಿಂದಿ ಪದವನ್ನು ಆಯ್ಕೆ ಮಾಡಿದೆ. ಸಂವಿಧಾನ ಎಂಬುದು ಹಿಂದಿ ಪದವಾಗಿದ್ದು ಇದು ಸಂವಿಧಾನದ ಅರ್ಥವನ್ನು ಪ್ರತಿನಿಧಿಸುತ್ತೆ. ಇದು ಒಂದು ರಾಜ್ಯ ಅಥವಾ ಒಂದು ಸಂಘಟನೆಯನ್ನು ನಿಯಂತ್ರಿಸಬೇಕಾದಂಥ ಮೂಲಭೂತ ತತ್ವಗಳನ್ನು ಸೂಚಿಸುತ್ತೆ. ಹೆಚ್ಚಿನ ಸಂಖ್ಯೆಯ ಜನರ ಗಮನವನ್ನು ಸೆಳೆದ ಮತ್ತು ವರ್ಷದ ಮನಸ್ಥಿತಿ ಮತ್ತು ಪಾತ್ರವನ್ನು ಪ್ರತಿಬಿಂಬಿಸುವ ಒಂದು ಪದ ಅಥವಾ ಅಭಿವ್ಯಕ್ತಿ ಆಕ್ಸ್ಫರ್ಡ್ ಪದವಾಗಿ ಆಯ್ಕೆ ಮಾಡಲ್ಪಡುತ್ತೆ. ಭಾಷಾ ತಜ್ಞರ ಸಮಿತಿಯ ಮಾರ್ಗದರ್ಶನದೊಂದಿಗೆ ವರ್ಷದ ಆಕ್ಸ್ಫರ್ಡ್ ಹಿಂದಿ ಪದವನ್ನು ಭಾರತದ ಆಕ್ಸ್ಫರ್ಡ್ ನಿಘಂಟುಗಳ ತಂಡ ಆಯ್ಕೆ ಮಾಡಿದೆ. 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ YS ಮಲಿಕ್ ಸಮಿತಿ ಈ ಕೆಳಗಿನವುಗಳೊಂದಿಗೆ ಸಂಬಂಧಿಸಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇತ್ತೀಚೆಗೆ YS ಮಲಿಕ್ ನೇತೃತ್ವದ ಸಮಿತಿಯನ್ನು ರಚಿಸಿ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸಲಿಕ್ಕೆ ಮತ್ತು ಹೆದ್ದಾರಿ ಕ್ಷೇತ್ರದ ಬಗ್ಗೆ ಪೂರ್ಣ ಸಮಗ್ರ ಪರಿಣಿತಿಯನ್ನು ಹೊಂದಿರತಕ್ಕಂಥ ಹೆದ್ದಾರಿ ವಲಯದ ವಿಶ್ವ ದರ್ಜೆಯ ಪ್ರಧಾನ ಸಂಸ್ಥೆಯಾಗಿ ಭಾರತೀಯ ಅಕಾಡೆಮಿ ಆಫ್ ಹೈವೇ ಇಂಜಿನಿಯರ್ಗಳನ್ನು ಪರಿವರ್ತಿಸುವ ವಿಧಾನಗಳನ್ನು ಶಿಫಾರಸು ಮಾಡಿದೆ. ಇಂಡಿಯನ್ ಅಕಾಡೆಮಿ ಆಫ್ ಹೈವೇ ಇಂಜಿನಿಯರ್ಗಳು ಹೆದ್ದಾರಿಗಳ ನಿರ್ವಹಣೆಯನ್ನು ಒಳಗೊಂಡ ಸಂಪೂರ್ಣ ಶ್ರೇಣಿಯ ವಿಷಯಗಳ ಅನುಭವಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವ್ಯಾಪ್ತಿಗೆ ಬರತಕ್ಕಂಥದ್ದಾಗಿದೆ. 11ನೇ ಪ್ರಶ್ನೆ, ಜನವರಿ 30ರಂದು ಯಾರ ಸಾವಿನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮಹಾತ್ಮ ಗಾಂಧೀಜಿರವರು. 2020ರ ಜನವರಿ 30ರಂದು ರಾಷ್ಟ್ರ ಮಹಾತ್ಮ ಗಾಂಧೀಜಿರವರ 72ನೇ ಸಾವಿನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿತು. 1948ರ ಜನವರಿ 30ರಂದು ಬಿರ್ಲಾ ಹೌಸ್ನಲ್ಲಿ ನಾಥೂರಾಮ್ ಗೋಡ್ಸೆ ಇವರನ್ನು ಹತ್ಯೆ ಮಾಡಿದ ಈ ದಿನವನ್ನು ಹುತಾತ್ಮರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಮಾರ್ಚ್ 23ರಂದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರವರು ಗಲ್ಲಿಗೇರಿದ ದಿನವೂ ಸಹ ಮತ್ತೊಂದು ಹುತಾತ್ಮರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. 12ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಜನವರಿ 30. ವಿಶ್ವ ಕುಷ್ಠರೋಗ ನಿರ್ಮೂಲನೆ ದಿನವನ್ನು ಪ್ರತಿ ವರ್ಷ ಜನವರಿ 30ರಂದು ಆಚರಣೆ ಮಾಡಲಾಗುತ್ತೆ. ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಈ ದಿನ ವಿವಿಧ ಜಾಗೃತಿ ಸಭೆಗಳನ್ನು ಆಯೋಜನೆ ಮಾಡ್ತವೆ. ಕುಷ್ಠರೋಗ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾದ ಕಾಯಿಲೆ ಆಗಿದ್ದು ಇದು ಚರ್ಮ, ನರ ಮತ್ತು ಕಣ್ಣುಗಳ ಮೇಲೆ ನಿರ್ದಿಷ್ಟವಾಗಿ ಪರಿಣಾಮ ಬೀರುತ್ತೆ. ಇನ್ನು ರೋಗ ಭಾರತದಲ್ಲಿ ಬಹುತೇಕ ಕೊನೆಗೊಂಡಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 10,000 ಜನರಲ್ಲಿ ಕುಷ್ಠರೋಗ 1ಕ್ಕಿಂತ ಕಡಿಮೆ ಇದೆ ಅಂತ ಹೇಳಲಾಗುತ್ತೆ. ಇನ್ನು 1948ರ ಜನವರಿ 30ರಂದು ಹತ್ಯೆಗೀಡಾದ ಮಹಾತ್ಮ ಗಾಂಧೀಜಿರವರಿಗೆ ಗೌರವವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನು ಆಯ್ಕೆ ಮಾಡಿತು. ಇನ್ನು ಕುಷ್ಠರೋಗ ಪೀಡಿತ ಜನರ ಬಗ್ಗೆ ಮಹಾತ್ಮ ಗಾಂಧಿ ಸಹಾನುಭೂತಿ ಹೊಂದಿದ್ದರು. ಹಾಗಾಗಿ ಈ ದಿನವನ್ನು ವಿಶ್ವ ಕುಷ್ಠರೋಗಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. 13ನೇ ಪ್ರಶ್ನೆ, ಜಾಗತಿಕ ಸಂಚಾರ ಸೂಚ್ಯಂಕ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ವಿಶ್ವದ ಅತ್ಯಂತ ಕೆಟ್ಟ ದಟ್ಟಣೆಯನ್ನು ಹೊಂದಿರತಕ್ಕಂಥ ಭಾರತೀಯ ನಗರ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಬೆಂಗಳೂರು. ನೆದರ್ಲೆಂಡ್ ಮೂಲದ ಜಾಗತಿಕ ಸಂಚರಣೆ ಪೂರೈಕೆದಾರ ಇತ್ತೀಚೆಗೆ ಬಿಡುಗಡೆ ಮಾಡಿದ ಜಾಗತಿಕ ಸಂಚಾರ ಸೂಚ್ಯಂಕ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ನ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಇನ್ನು ಫಲಿತಾಂಶಗಳ ಪ್ರಕಾರ ಬೆಂಗಳೂರಿನ ಒಬ್ಬ ಪ್ರಯಾಣಿಕ 2019ರಲ್ಲಿ ಗರಿಷ್ಠ ಸಮಯದಲ್ಲಿ ವಾಹನ ಚಲಾಯಿಸುವಾಗ 243 ಗಂಟೆಗಳ ಸಂಚಾರವನ್ನು ಅಂದರೆ ವಾಹನದಲ್ಲಿ ಕಳೆದಿದ್ದಾನೆ ಅಂತ ಹೇಳಲಾಗುತ್ತೆ. 14ನೇ ಪ್ರಶ್ನೆ, ಕರೋನಾ ವೈರಸ್ ಪ್ರಕರಣವನ್ನು ಮೊದಲು ದೃಢಪಡಿಸಿದಂಥ ಭಾರತೀಯ ರಾಜ್ಯ ಯಾವುದು ಅಂದರೆ ಭಾರತದಲ್ಲಿ ಮೊದಲು ಯಾವ ರಾಜ್ಯದಲ್ಲಿ ಕರೋನಾ ವೈರಸ್ ಪ್ರಕರಣ ಕಂಡುಬಂತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕೇರಳ.
ಕೊರೋನಾ ವೈರಸ್ ಪ್ರಕರಣವನ್ನು ಕೇರಳ ಮೊದಲು ದೃಢಪಡಿಸಿದೆ ಅಂತ ಭಾರತ ಸರ್ಕಾರದ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿತ್ತು. ಇನ್ನು ಹೊಸ ಕೊರೋನಾ ವೈರಸ್ ರೋಗಿಯನ್ನು ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಇಡಲಾಗಿತ್ತು ಆ ಸಂದರ್ಭದಲ್ಲಿ. 15ನೇ ಪ್ರಶ್ನೆ, ವರ್ಷದ ವಿಶ್ವ ಕ್ರೀಡಾಪಟು ಪ್ರಶಸ್ತಿ ಈ ಕೆಳಗಿನವರಲ್ಲಿ ಯಾರು ಪಡೆದ್ರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ರಾಣಿ ರಾಮ್ಪಾಲ್ ರವರು, ಆಪ್ಷನ್ ಒಂದು. ರಾಣಿ ರಾಮ್ಪಾಲ್ ರವರು ವರ್ಷದ ವಿಶ್ವ ಕ್ರೀಡಾಪಟು ಪ್ರಶಸ್ತಿ ಪಡೆದ ಭಾರತದ ಮೊದಲ ಹಾಕಿ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 20 ದಿನಗಳ ಮತದಾನದ ಪ್ರಕ್ರಿಯೆ ನಂತರ ಅವರು ಪ್ರಶಸ್ತಿಯನ್ನು ಗೆದ್ದರು. ಪ್ರಥಮ ಸ್ಥಾನವನ್ನು ಗಳಿಸಲಿಕ್ಕೆ ಅವರು ಗರಿಷ್ಠ 199,477 ಮತಗಳನ್ನು ಪಡೆದರು. ವಿಶ್ವ ಕ್ರೀಡಾಕೂಟ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡುತ್ತೆ ಮತ್ತು ಇದು ಹಾಕಿ ಆಟಗಾರರು ಲಭಿಸಿರುವುದು ಇದೇ ಮೊದಲ ಬಾರಿ. ಇನ್ನು ಎರಡನೇ ಬಹುಮಾನವನ್ನು ಉಕ್ರೇನ್ನ ಸ್ಟ್ಯಾನಿಸ್ಲಾವ್ ಹುರುನ ಗೆದ್ದುಕೊಂಡಿದ್ದಾರೆ. 16ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವನ್ನು ಭಾರತದ ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಹೈದರಾಬಾದ್. ದ ಹಾರ್ಟ್ ಫುಲ್ನೆಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವನ್ನು ತನ್ನ ಜಾಗತಿಕ ಪ್ರಧಾನ ಕಚೇರಿಯಾದಂಥ ತೆಲಂಗಾಣದ ಹೈದರಾಬಾದ್ನಲ್ಲಿರ್ತಕ್ಕಂಥ ಕನ್ಹಾ ಶಾಂತಿ ವನನಲ್ಲಿ ಜನವರಿ 28, 2021 ಅನಾವರಣಗೊಳಿಸಿತು. ಧ್ಯಾನ ಕೇಂದ್ರ 30 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಮತ್ತು ಒಂದೇ ಸಮಯದಲ್ಲಿ 100,000 ಜನರಿಗೆ ಧ್ಯಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ಇದು ವಿಶ್ವದ ಅತಿದೊಡ್ಡ ಒಳಾಂಗಣ ರಚನೆಯ ಧ್ಯಾನ ಕೇಂದ್ರ ಆಗಿದೆ. 17ನೇ ಪ್ರಶ್ನೆ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ 2019 ಗ್ಲೋಬಲ್ ಗೋ ಟು ಥಿಂಕ್ ಟ್ಯಾಂಕ್ ಸೂಚ್ಯಂಕ ವರದಿಯಲ್ಲಿ ಇವುಗಳಲ್ಲಿ ಯಾವುದು ಉನ್ನತ ಭಾರತೀಯ ಥಿಂಕ್ ಟ್ಯಾಂಕ್ ಆಗಿ ಹೊರಹೊಮ್ಮಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ORF, ಆಪ್ಷನ್ 3. 2019 ಗ್ಲೋಬಲ್ ಗೋ ಟು ಥಿಂಕ್ ಟ್ಯಾಂಕ್ ಸೂಚ್ಯಂಕ ವರದಿಯಲ್ಲಿ 176 ಜಾಗತಿಕ ಥಿಂಕ್ ಟ್ಯಾಂಕ್ಗಳಲ್ಲಿ ಭಾರತೀಯ ಥಿಂಕ್ ಟ್ಯಾಂಕ್ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ 27ನೇ ಸ್ಥಾನದಲ್ಲಿದೆ. ಇನ್ನು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಲ್ಯಾಡರ್ ಸಂಸ್ಥೆಯ ಥಿಂಕ್ ಟ್ಯಾಂಕ್ ಮತ್ತು ಸಿವಿಲ್ ಸೊಸೈಟಿ ಪ್ರೋಗ್ರಾಂ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇನ್ನು ಈ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ 2018 118ನೇ ಸ್ಥಾನದಿಂದ 2019 ಜಾಗತಿಕವಾಗಿ ಟಾಪ್ 30 ಥಿಂಕ್ ಟ್ಯಾಂಕ್ಗಳಲ್ಲಿ ಸ್ಥಾನ ಪಡೆದಿದೆ. ಈ ಪಟ್ಟಿಯಲ್ಲಿ ಕಾರ್ನೆಗಿ ಎಂಡೋಮೆಂಟ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಫಾರ್ US ಅನ್ನೋದು ಅಗ್ರಸ್ಥಾನದಲ್ಲಿದೆ. ಇನ್ನು ಬೆಲ್ಜಿಯಂನ ಬ್ರೂಗೆಲ್ 2ನೇ ಸ್ಥಾನದಲ್ಲಿದ್ದರೆ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ 3ನೇ ಸ್ಥಾನದಲ್ಲಿರ್ತಕ್ಕಂಥ ಥಿಂಕ್ ಟ್ಯಾಂಕ್ ಆಗಿದೆ. 18ನೇ ಪ್ರಶ್ನೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ನ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಬಜೆಟ್ ಸೂತ್ರೀಕರಣ ಪದ್ಧತಿ ಬಜೆಟ್ ಫಾರ್ಮುಲೇಷನ್ ಪ್ರಾಕ್ಟೀಸಸ್ಗಳಲ್ಲಿ ಯಾವ ರಾಜ್ಯ ಉನ್ನತ ಸ್ಥಾನದಲ್ಲಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಸ್ಸಾಂ ರಾಜ್ಯ. NGO ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ನ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಬಜೆಟ್ ಸೂತ್ರೀಕರಣ ಸಮಯದಲ್ಲಿ ಅನುಸರಿಸಿದ ಅತ್ಯುತ್ತಮ ಅಭ್ಯಾಸಗಳ ವಿಷಯದಲ್ಲಿ ಭಾರತದ ರಾಜ್ಯವಾದಂಥ ಅಸ್ಸಾಂ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಆಗಿದೆ. ಇನ್ನು ರಾಜ್ಯಗಳನ್ನು ಶ್ರೇಣೀಕರಿಸಲಿಕ್ಕೆ ಸಮೀಕ್ಷೆ 4 ನಿಯತಾಂಕಗಳನ್ನು ಪರಿಗಣಿಸಿದೆ. ಅವುಗಳೆಂದರೆ ಸಾರ್ವಜನಿಕ ಬಹಿರಂಗಪಡಿಸುವಿಕೆ, ಬಜೆಟ್ ಪ್ರಕ್ರಿಯೆ, ಬಜೆಟ್ ನಂತರ ಹಣಕಾಸಿನ ನಿರ್ವಹಣೆ ಮತ್ತು ಬಜೆಟನ್ನು ಹೆಚ್ಚು ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡತಕ್ಕಂಥ ಪ್ರಯತ್ನ. ಇನ್ನು ಪಟ್ಟಿಯ ಕೆಳಭಾಗದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಅಂದರೆ ಗೋವಾ, ಮಹಾರಾಷ್ಟ್ರ, ಪಂಜಾಬ್ ಅಂತೇಳಿ ಸಮೀಕ್ಷೆ ಬಹಿರಂಗಪಡಿಸಿದೆ. 19ನೇ ಪ್ರಶ್ನೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ನಲ್ಲಿ ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ವಿಭಾಗದಲ್ಲಿ ಇತ್ತೀಚೆಗೆ ಯಾವ ರಾಜ್ಯ ಉತ್ತಮ ಪ್ರದರ್ಶನ ನೀಡುವ ರಾಜ್ಯವಾಗಿ ಸ್ಥಾನ ಪಡೆದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ತೆಲಂಗಾಣ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ಇತ್ತೀಚಿನ ಪ್ರಕಟಣೆ ಪ್ರಕಾರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕ 2019 ಎಲ್ಲರಿಗೂ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಮತ್ತು ಯೋಗ್ಯವಾದ ಕೆಲಸವನ್ನು ಉತ್ತೇಜಿಸುವಲ್ಲಿ ತೆಲಂಗಾಣ ಅತ್ಯುತ್ತಮ ಪ್ರದರ್ಶನ ನೀಡತಕ್ಕಂಥ ರಾಜ್ಯವಾಗಿ ಹೊರಹೊಮ್ಮಿದೆ. 82 ಅಂಕಗಳೊಂದಿಗೆ ರಾಜ್ಯ ದೇಶದಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ಆಂಧ್ರಪ್ರದೇಶ ಮತ್ತು ಕರ್ನಾಟಕ ತಲಾ 72 ಅಂಕಗಳನ್ನು ಗಳಿಸಿ 2ನೇ ಸ್ಥಾನದಲ್ಲಿದ್ದಾವೆ. ಇನ್ನು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2019 ತೆಲಂಗಾಣ ಹಲವಾರು ಇತರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ವಿಭಾಗಗಳಲ್ಲಿ ಸುಧಾರಿಸಿದೆ ಅಂತೇಳಿ ನೀತಿ ಆಯೋಗದ ವೆಬ್ಸೈಟ್ನಲ್ಲಿ ಇತ್ತೀಚಿನ ಅಂಕಿಅಂಶಗಳು ಸಹ ಇದನ್ನು ತಿಳಿಸಿದ್ದಾವೆ. 20ನೇ ಪ್ರಶ್ನೆ, 2020 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥವರು ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ನೊವಾಕ್ ಜೊಕೊವಿಕ್ ರವರು. ತನ್ನ 17ನೇ ಗ್ರ್ಯಾಂಡ್ ಸ್ಲ್ಯಾಮ್ ಚಾಂಪಿಯನ್ಶಿಪ್ ಕಿರೀಟಕ್ಕಾಗಿ ಫೈನಲ್ನಲ್ಲಿ 5ನೇ ಶ್ರೇಯಾಂಕದ ಆಸ್ಟ್ರಿಯನ್ ಡೊಮಿನಿಕ್ ಥೀಮ್ ರವರನ್ನು ಸೋಲಿಸಿ ಸರ್ಬಿಯಾದ ಆಟಗಾರ ನೊವಾಕ್ ಜೊಕೊವಿಕ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ 2020 ಗೆದ್ದರು. 21ನೇ ಪ್ರಶ್ನೆ, 2020 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥವರು ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸೋಫಿಯಾ ಕೆನಿನ್ ಅಂತ. ಸೋಫಿಯಾ ಕೆನಿನ್ ತನ್ನ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದರು. ಸ್ಪ್ಯಾನಿಷ್ನ ಗಾರ್ಬೀಸ್ ಮುರು ರೋಜರ್ ಅವರನ್ನು ಸೋಲಿಸಿದರು. ಇನ್ನು 2002 ಜೆನ್ನಿಫರ್ ಕ್ಯಾಪ್ರಿಯಾಟಿಕ್ ನಂತರ ಆಸ್ಟ್ರೇಲಿಯಾದ ಓಪನ್ ವುಮೆನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಸೆರೇನಾ ವಿಲಿಯಮ್ಸ್ ಅನ್ನು ಹೊರತುಪಡಿಸಿ ಅಮೆರಿಕದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಈ ಸೋಫಿಯಾ ಕೆನಿನ್ ಪಾತ್ರ ಆದರು. 22ನೇ ಪ್ರಶ್ನೆ, 2019 20
ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಗೆ ಯಾವ ಭಾರತೀಯ ಪತ್ರಕರ್ತರನ್ನು ಆಯ್ಕೆ ಮಾಡಲಾಯಿತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಯೂಸುಫ್ ಜಮೀಲ್ ಅಂತೇಳಿ. ಹಿರಿಯ ಭಾರತೀಯ ಪತ್ರಕರ್ತ ಯೂಸುಫ್ ಜಮೀಲ್ ಅವರನ್ನು 2019-20 ಪೆನ್ ಗೌರಿ ಲಂಕೇಶ್ ಅವಾರ್ಡ್ ಫಾರ್ ಡೆಮಾಕ್ರೆಟಿಕ್ ಐಡಿಯಲಿಸಮ್ಗೆ ಆಯ್ಕೆ ಮಾಡಲಾಯಿತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅವರ ಕ್ರಾಂತಿಕಾರಿ ಪತ್ರಿಕೋದ್ಯಮಕ್ಕಾಗಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. ಇನ್ನು ಪೆನ್ ಇಂಟರ್ನ್ಯಾಷನಲ್ ಬರಹಗಾರರ ಜಾಗತಿಕ ಸಂಘವಾಗಿದೆ. ಇದನ್ನು 1921 ಸ್ಥಾಪನೆ ಮಾಡಲಾಯಿತು. ಹತ್ಯೆಗೀಡಾದ ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನು ಗೌರವಿಸಲಿಕ್ಕೆ ಪೆನ್ ದಕ್ಷಿಣ ಭಾರತ ಮತ್ತು ಪೆನ್ ದೆಹಲಿ ವಾರ್ಷಿಕ ಪ್ರಶಸ್ತಿಯನ್ನು ನೀಡುತ್ತೆ. ಇನ್ನು ಗೌರಿ ಲಂಕೇಶ್ ಅವರ ಜನ್ಮದಿನದಂದು ಧೈರ್ಯಶಾಲಿ ಮತ್ತು ಪ್ರಜಾಪ್ರಭುತ್ವ ಪತ್ರಿಕೋದ್ಯಮವನ್ನು ಪ್ರದರ್ಶಿಸತಕ್ಕಂಥ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 23ನೇ ಪ್ರಶ್ನೆ, ನಾಗೋಬ ಜತಾರ ಬುಡಕಟ್ಟು ಹಬ್ಬವನ್ನು ಯಾವ ಭಾರತೀಯ ರಾಜ್ಯ ಆಚರಣೆ ಮಾಡುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ತೆಲಂಗಾಣ ರಾಜ್ಯ. ನಾಗೋಬ ಜತಾರ ಎಂಬುದು ತೆಲಂಗಾಣದ ಕೆಸ್ಲಾಪುರ ಗ್ರಾಮದ ಗೋಂಡ್ ಬುಡಕಟ್ಟು ಜನಾಂಗದ ಮೆಸರಾಮ್ ಕುಲದವರು ಆಚರಣೆ ಮಾಡ್ತಕ್ಕಂಥ ಒಂದು ಬುಡಕಟ್ಟು ಹಬ್ಬ ಆಗಿದೆ. ಇದು ಎರಡನೇ ಅತಿ ದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಇದನ್ನು 10 ದಿನಗಳವರೆಗೂ ಆಚರಣೆ ಮಾಡ್ತಾರೆ. ಅವರ ದೇವರಾದಂಥ ನಾಗೋಬನ ವಿಗ್ರಹವನ್ನು ಹಬ್ಬದ ಸಮಯದಲ್ಲಿ ಜನ ಪೂಜಿಸ್ತಾರೆ. ಮೆಸರಾಮ್ ಕುಲಕ್ಕೆ ಸೇರಿದ ಮತ್ತು ಮಹಾರಾಷ್ಟ್ರ, ಛತ್ತೀಸ್ಗಢ, ಒರಿಸ್ಸಾ ಮತ್ತು ಮಧ್ಯಪ್ರದೇಶದಂತಹ ಇತರ ರಾಜ್ಯಗಳಲ್ಲಿ ವಾಸಿಸುವ ಬುಡಕಟ್ಟು ಜನರು ಕೂಡ ಈ ಉತ್ಸವದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇನ್ನು 24ನೇ ಪ್ರಶ್ನೆ, ಸಂಪ್ರೀತಿ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಬಾಂಗ್ಲಾದೇಶ. ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾದೇಶದ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮವಾಗಿದೆ. 9ನೇ ಆವೃತ್ತಿಯ ವ್ಯಾಯಾಮ ಸಂಪ್ರೀತಿ ಫೆಬ್ರವರಿ 3-16 ಮೇಘಾಲಯದ ಉಮ್ರಾಯ್ನಲ್ಲಿ ನಡೆಯಿತು. ಇಂಡೋ ಬಾಂಗ್ಲಾದೇಶ ರಕ್ಷಣಾ ಸಹಕಾರವನ್ನು ವಾರ್ಷಿಕವಾಗಿ ಉಭಯ ದೇಶಗಳು ಆತಿಥ್ಯ ವಹಿಸುತ್ತವೆ. ಕಳೆದ ವರ್ಷ ಈ ವ್ಯಾಯಾಮವನ್ನು ಬಾಂಗ್ಲಾದೇಶದ ಚಂಗೈಲ್ನಲ್ಲಿ ನಡೆಸಲಾಯಿತು. ಇನ್ನು ವ್ಯಾಯಾಮದ ಸಮಯದಲ್ಲಿ ಭಯೋತ್ಪಾದಕ ಕಾರ್ಯಾಚರಣೆಯನ್ನು ಅನುಸರಿಸತಕ್ಕಂಥ ವಾತಾವರಣದಲ್ಲಿ ನಿಭಾಯಿಸಲಿಕ್ಕೆ ಎರಡೂ ದೇಶಗಳ ಪಡೆ ಒಟ್ಟಾಗಿ ಕೆಲಸ ಮಾಡಿದವು. ಇನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಪ್ರಕಾರ ಕಮಾಂಡ್ ಪೋಸ್ಟ್ ವ್ಯಾಯಾಮ, ಕ್ಷೇತ್ರ ತರಬೇತಿ ವ್ಯಾಯಾಮ, ಜಂಟಿ ಯುದ್ಧ ತಂತ್ರದ ವ್ಯಾಯಾಮ ಸೇರಿದಂತೆ ಹಲವಾರು ವ್ಯಾಯಾಮಗಳನ್ನು ಇದರಲ್ಲಿ ನಿಗದಿಪಡಿಸಲಾಗಿತ್ತು. 25ನೇ ಪ್ರಶ್ನೆ, ರಫ್ತಿಗಾಗಿ ಭಾರತದ ಮೊದಲ ಹಣ್ಣು ರೈಲನ್ನು ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಆಂಧ್ರಪ್ರದೇಶ. ದೇಶದ ಮೊಟ್ಟ ಮೊದಲ ಹಣ್ಣಿನ ರೈಲನ್ನು ಇತ್ತೀಚೆಗೆ ಆಂಧ್ರಪ್ರದೇಶದ ತಡಿಪತ್ರಿ ರೈಲ್ವೆ ನಿಲ್ದಾಣದಿಂದ ಪ್ರಾರಂಭ ಮಾಡಲಾಯಿತು. ಈ ರೈಲು ಸ್ಥಳೀಯವಾಗಿ ಬೆಳೆದಂಥ 100 ಮೆಟ್ರಿಕ್ ಟನ್ ಬಾಳೆಹಣ್ಣುಗಳನ್ನು ಮುಂಬೈಯ ಜವಾಹರಲಾಲ್ ನೆಹರು ಬಂದರಿಗೆ ಸಾಗಿಸುತ್ತೆ. ಮುಂಬೈ ಬಂದರಿಂದ ಈ ಸರಕನ್ನು ಇರಾನ್ಗೆ ರಫ್ತು ಮಾಡಲಾಗುತ್ತೆ. ಇನ್ನು ಇದರಿಂದ ಬೃಹತ್ ಇಂಧನ ಮತ್ತು ಸಮಯವನ್ನು ಉಳಿಸಲಾಗುತ್ತೆ. ಇಲ್ಲದಿದ್ದರೆ 900 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಸ್ತೆ ಮೂಲಕ ಬಂದರಿಗೆ ಸಾಗಿಸಬೇಕಾಯಿತು. ಇನ್ನು ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2018-19 ಹಣ್ಣು ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಆಯಿತು. ಸ್ನೇಹಿತರೆ, ಇನ್ನು ಕರೆಂಟ್ ಅಫೇರ್ಸ್ 2019 ಟಾಪ್ 25 8ನೇ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.